ಸಾಹಿತ್ಯಿಕ ಚಟುವಟಿಕೆಗಳ ತಾಣವಾದ ಜೆಪಿಎಸ್ ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆ ಶಿಥಿಲಾವಸ್ಥೆಯಲ್ಲಿರುವ ಈ ಸರ್ಕಾರಿ ಶಾಲೆಗೆ ಬರುವ ಭದ್ರಾವತಿ ನಗರದ ಮಕ್ಕಳ ಭವಿಷ್ಯದ ಗತಿಯೇನು? ಭದ್ರಾವತಿ ಶಿಕ್ಷಣ ಸಚಿವರೇ, ಕನ್ನಡ ಶಾಲೆ ಉಳಿಸಿ, ಶಿಕ್ಷಣ ಅಧಿಕಾರಿಗಳಿಗೆ ಇತ್ತ ಗಮನ ಹರಿಸುವಂತೆ ಸೂಚನೆ ನೀಡಿ. ಸರ್ಕಾರಿ ಕನ್ನಡ ಮಾಧ್ಯಮದ ಶಾಲೆಗಳಿಗೆ ಕೋಟ್ಯಾಂತರ ಹಣ ಬಿಡುಗಡೆ ಮಾಡುತ್ತಿರುವುದಾಗಿ ಸರ್ಕಾರ ಹೇಳುತ್ತಲೇ ಇದೆ. ಶಿಥಿಲಾವಸ್ಥೆಗೊಂಡಿರುವ ಶಾಲೆಗಳ ಕಟ್ಟಡಗಳನ್ನು ನೋಡಿದರೆ ಕನ್ನಡ ಶಾಲೆಗಳನ್ನು ಉಳಿಸಿಕೊಳ್ಳುವುದು ಹೇಗೆ ಎಂಬುದೇ ಪ್ರಶ್ನೆಯಾಗಿದೆ. ಬಿಡುಗಡೆಗೊಂಡ ಹಣ ಎಲ್ಲಿ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡುತ್ತಿದ್ದಾರೆ. ಕಾಲೋನಿಯಲ್ಲಿರುವ ಸುಮಾರು 60 ವರ್ಷಗಳ ಇತಿಹಾಸ ಇರುವ ಈ ಸರ್ಕಾರಿ ಶಾಲೆಯ ಕೋಣೆಯ ಒಳಗೆ ಮದ್ಯದ ಬಾಟಲಿಗಳು, ಗೆದ್ದಲ್ಲಿಡಿದಿರುವ ಕಿಟಕಿಗಳು, ಪಾಳು ಬಿದ್ದಿರುವ ಈ ಕಟ್ಟಡವನ್ನು ಡಿಮಾಲಿಶ್ ಮಾಡಲು ಕಳೆದ ವರ್ಷ SDMC ಸದಸ್ಯರು, ಅಧ್ಯಕ್ಷರು ಮನವಿ ಮಾಡಿದ್ದರು. ಶಾಲೆಯ ಶಿಕ್ಷಕರು ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡುತ್ತಿಲ್ಲ. ಅವರಿಗೆ ಸರ್ಕಾರಿ ಕೆಲಸ ಬೇಕು, ಸರ್ಕಾರಿ ಶಾಲೆಯ ಮಕ್ಕಳ ಭವಿಷ್ಯ ಬೇಡ ಎನ್ನುವಂತಾಗಿದೆ. 48 ಮಕ್ಕಳು ಇರುವ ಈ ಶಾಲೆಯಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಇಲ್ಲ. ಶಿಥಿಲ ಅವಸ್ಥೆಯಲ್ಲಿರುವ ಗೋಡೆಗಳು ಯಾವಾಗ ಬೀಳುತ್ತವೋ ಎನ್ನುವ ಭಯದಲ್ಲೇ ಪಾಠ ಕೇಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪೋಷಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಈ ಬಗ್ಗೆ ದೂರು ನೀಡಿದರೂ ಯಾರೂ ಗಮನಹರಿಸದೇ ಇರುವುದು ದುರದೃಷ್ಟಕರ ಸಂಗತಿಯಾಗಿದೆ. ಆದಷ್ಟು ಬೇಗ ಶಾಲೆಯ ಕಟ್ಟಡ ಪುನರ್ ನವೀಕರಣವಾಗಬೇಕು ಎಂದು ಸಾರ್ವಜನಿಕರ ಒತ್ತಾಯವಾಗಿದೆ. ಶಾಲೆಯ ಹಳೆಯ ವಿದ್ಯಾರ್ಥಿ, ಪ್ರಾಥಮಿಕ ಶಾಲೆಯಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದು 60 ವರ್ಷದ ಹಳೆಯ ಶಾಲೆಯಾಗಿದ್ದು, ಶಾಲೆಯ ಎಲ್ಲ ಕಟ್ಟಡ ಹಾಳಾಗಿರೋದ್ರಿಂದ ಡೆಮಾಲಿಶ್ಗೆ ಹಾಕಿದ್ರು. ಆದರೂ ಸರ್ಕಾರದವರು ಇದು ಮಾಡ್ತಾ ಇಲ್ಲ. ದಯವಿಟ್ಟು ಬೇಗ ಡೆಮಾಲಿಶ್ ಮಾಡಿಸಿ ಮಕ್ಕಳ ಜೀವ ರಕ್ಷಣೆ ಮಾಡಿಕೊಡ್ಬೇಕಾಗಿ ಕೇಳ್ಕೊಂತೇವೆ. ಈ ಶಾಲೆ ಪುರಾತನ ಕಾಲದ್ದು, ಒಂದು 60 ವರ್ಷದ ಶಾಲೆ. ಇದು ತುಂಬ ಹಾಳಾಗಿ ಹೋಗಿತ್ತು. ಈ ಸುತ್ತಮುತ್ತ ಅನೇಕರು ಇಲ್ಲಿ ಓದಿದಂಥ ಶಾಲೆ ಇದು. ಆಮೇಲೆ ಇದು ಕಾಲಕ್ರಮೇಣ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರಾದಂಥ ಶಾಲೆ ಒಂದು ಟೈಮ. ಈ ಶಾಲೆಯಲ್ಲಿ ಪರ್ಸೆಂಟೇಜ್ ಕಮ್ಮಿ ಆದಾಗ ಈ ಶಾಲೆನ ಮುಚ್ಚಲಂತ ಒಂದು ಪರಿಸ್ಥಿತಿ ಬಂದಿತ್ತು. ಆ ಪರಿಸ್ಥಿತಿ ಬಂದಾಗ ಅಲ್ಲಿ ನನ್ನ ಮಗನನ್ನು ಸ್ಕೂಲಲ್ಲಿ ಸೇರಿಸಿದಾಗ, ನಾನು ಈ ಶಾಲೆಗೆ ಬಂದಾಗ ಈ ಶಾಲೆಯಲ್ಲಿ ನಮ್ಮ ಒಂದು ಕುಟುಂಬದ ವರ್ಗದವರು ತುಂಬ ಓದ್ತಾಯಿದ್ರು. ಓದ್ತಾ ಇದ್ದಾಗ ನಾನು ಈ ಶಾಲೆ ಬಗ್ಗೆ ಒಂದು ನಾವೆಲ್ಲ ನಮ್ಮ ಕುಟುಂಬದಲ್ಲಿ ಇಷ್ಟು ಜನ ಓದಿದಾರಲ್ಲ, ಈ ಶಾಲೆ ಈ ಮಟ್ಟಕ್ಕೆ ಆಗೋಯ್ತಲ್ಲ ಅನ್ನೋದೊಂದು ನನ್ನ ಮನಸ್ಸಲ್ಲಿದ್ದು. ಆಮೇಲೆ ನಮ್ಮದೇ ಆದಂಥ ಈ ಟೀಚರ್ಗಳನ್ನ ನಾವೆಲ್ಲ ಕೇಳಿಕೊಂಡಾಗ, ಒಂದು SDMC ಸದಸ್ಯರಾಗಿ ಒಂದು 20 ಜನ ಸದಸ್ಯರು ನಾವಾಗಿ ಅವರಿಗೆ ನನ್ನನ್ನು SDMC ಅಧ್ಯಕ್ಷನಾಗಿ ಮಾಡಿದ್ಮೇಲೆ 4 ವರ್ಷ ನನ್ನ ಸತತವಾಗಿ SDMC ಅಧ್ಯಕ್ಷ ಆದೆ. SDMC ಅಧ್ಯಕ್ಷ 4 ವರ್ಷದಲ್ಲಿ ತುಂಬ ಸೋರ್ತಾಯಿತ್ತು ಈ ಶಾಲೆ. ಅದನ್ನು ನಾನು ಜಟ್ವಿ ಫಂಡು ಅಲ್ಲಿ ಅದನ್ನು ನಾನು ಚುರುಕೆಯನ್ನು ಹಾಕಿಸಿದೆ. ಎರಡನೇದು MLA ಫಂಡಲ್ಲಿ ಶೀಟ್ಗಳನ್ನು ಹಾಕಿಸಿದೆ. ಆಮೇಲೆ ನನ್ನ ಸಹಕಾರ, ನನ್ನ SDMC ಎಲ್ಲ ಸದಸ್ಯರ ಸಹಕಾರದಲ್ಲಿ, ಆಮೇಲೆ ಟೀಚರ್ ಸಹಕಾರಗಳಲ್ಲಿ ಈ ಶಾಲೆಯಲ್ಲಿ ಇನ್ನೂ ಒಂದು 2 ರೂಮು ದುರಸ್ತಿಯಲ್ಲಿದೆ. ಒಂದು 60-55 ಮಕ್ಕಳು ಬರ್ತಾ ಇದ್ದಾರೆ ಸ್ಕೂಲಲ್ಲಿ. ಸರ್, ಯಾರಿಗೆ ಕಂಪ್ಲೇಂಟ್ ಮಾಡಿದ್ರಿ ಅದು ಶಾಲೆ ಕಟ್ಟಡ ಹಾಳಾಗಿದೆ ಅಂತ? ನಾವು ಬಿ ಓ ಆಫೀಸಿಗೂ ಕಂಪ್ಲೇಂಟ್ ಇದೆ, ಬಿ ಓ ಆಫೀಸಲ್ಲಿ ಮಾಡಿದ್ವಿ. ನಮ್ಮ ಇಲಾಖೆಯಲ್ಲಿ ಪಾಲಿಶಿಗೆ ಆರ್ಡರ್ ಆಗಿದೆ, ಅದಕ್ಕೆ ನಮಗೆ ಸರಿಯಾದ ಇಲಾಖೆಯಲ್ಲಿ ಸ್ಪಂದಿಸ್ತಾ ಇಲ್ಲ. TV12 ಕನ್ನಡ, ಭದ್ರಾವತಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.